ये नरेंद्र मोदी जी के और अदानी के मित्र हैं, अंबानी के मित्र हैं, ये जो मीडिया के मित्र हैं हमारे मित्र नहीं है, अखिलेश जी और मेरे नहीं है। सुनने में आया है कि हमारा दूसरा धोखेबाज भी वहीं चला गया है कि वो जहां जाता है वहीं गड्ढा खोदता है। बस हो गई गुड बाय नरेंद्र मोदी जी की। मैं आपको लिख के दे रहा हूं, 4 जून नरेंद्र मोदी हिंदुस्तान के प्रधानमंत्री नहीं रहेंगे। ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಈಗ ಬಿಜೆಪಿಯಂತೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಬಿಜೆಪಿ ಅಭ್ಯರ್ಥಿಯ ಬಗ್ಗೆ ಪಕ್ಷದಲ್ಲೇ ಅಪಸ್ವರ ಎದುರಾಗಿರೋದು. ಹೀಗಾಗಿ ರಾಹುಲ್ ಗಾಂಧಿಗೆ ಸುಲಭವಾಗಿ ಈ ಕ್ಷೇತ್ರದಲ್ಲಿ ಜಯ ಸಿಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕ್ಷೇತ್ರದ ಚುನಾವಣೆ ಈಗಾಗಲೇ ಮುಗಿದಿದೆ. ಕಾಂಗ್ರೆಸ್ ಇಲ್ಲಿ ಯಾರನ್ನ ಅಭ್ಯರ್ಥಿ ಮಾಡುತ್ತೆ ಅಂತ ಬಿಜೆಪಿ ಕಾದು ನಾಮಪತ್ರ ಸಲ್ಲಿಸೋದಕ್ಕೆ ಇದ್ದ ಕೊನೆಯ ದಿನಕ್ಕೂ ಮುಂಚೆ ದಿನೇಶ್ ಪ್ರತಾಪ್ ಸಿಂಗ್ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿತು. ಈ ಅಭ್ಯರ್ಥಿ ಕಳೆದ ಚುನಾವಣೆಯಲ್ಲೂ ಸೋನಿಯಾ ಗಾಂಧಿ ವಿರುದ್ಧ 1,67,178 ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಹೀಗಾಗಿ ಬಿಜೆಪಿ ಬೇರೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿ ಕಾರ್ಯಕರ್ತರಲ್ಲಿ ಹಾಗೆ ಸ್ಥಳೀಯ ಮುಖಂಡರಲ್ಲಿತ್ತು. ಇದು ಸ್ಥಳೀಯ ಕೇಸರಿ ಪಡೆಯ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿರುವುದು ಒಂದ್ ಕಡೆಯಾದ್ರೆ, ದಿನೇಶ್ ಸಿಂಗ್ ಮೂಲ ಬಿಜೆಪಿಗರಲ್ಲದೆ ಅವರು ಕಾಂಗ್ರೆಸ್ನಿಂದ ಬಂದವರಾಗಿದ್ರು ಅನ್ನೋದು ಇನ್ನೊಂದು ವಿಚಾರ. ಅಭ್ಯರ್ಥಿ ಆಯ್ಕೆ ವಿಚಾರ ಬಿಜೆಪಿ ಸ್ಥಳೀಯ ನಾಯಕರ ಮುನಿಸಿಗೆ ಕಾರಣವಾಗಿದ್ರೆ, ರಾಯ್ ಬರೇಲಿಯ ಬಿಜೆಪಿ ಶಾಸಕಿ ಅದಿತಿ ಸಿಂಗ್ ಕೂಡ ಪ್ರಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳದೇ ಇರೋದು ಬಿಜೆಪಿಗೆ ಹಿನ್ನಡೆಯಾಗೋ ಸಾಧ್ಯತೆ ಅಂತ ಹೇಳಲಾಗ್ತಿದೆ. ಸ್ಥಳೀಯವಾಗಿ ವರ್ಚಸ್ವಿ ನಾಯಕಿಯಾಗಿರೋ ಅದಿತಿ ಸಿಂಗ್ ಅವರ ಮನವೊಲಿಕೆ ಮಾಡುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಯತ್ನವನ್ನೇನೋ ಮಾಡಿದ್ರು. ಇದೇ ಅದಿತಿ ಸಿಂಗ್ ಟಿಕೆಟ್ಗಾಗಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತೆ ಪ್ರಿಯಾಂಕಾ ಗಾಂಧಿ ನನ್ನ ಮಾಜಿ ಪತಿಗೆ ಹೇಳಿದ್ರು ಅನ್ನೋ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದವರು. ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ಅದು ಅಸೆಂಬ್ಲಿಯಲ್ಲಿ 4 ಸಮಾಜವಾದಿ ಪಕ್ಷದ ಶಾಸಕರಿದ್ದಾರೆ. ಅದರಲ್ಲಿ ಉಂಚಹಾರ್ ಎಸ್ಪಿ ಶಾಸಕ ಮನೋಜ್ ಪಾಂಡೆ ಎಸ್ಪಿ ವಿರುದ್ಧ ಬಂಡಾಯ ಸಾರಿ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಾರೆ. ಆದರೂ ಇವರು ಪ್ರಚಾರದಲ್ಲಿ ಅಷ್ಟಾಗಿ ಗುರುತಿಸಿಕೊಳ್ಳದೇ ಇದ್ದಿದ್ದು ಬಿಜೆಪಿಗೆ ಒಂಚೂರು ಹಿನ್ನಡೆ ಅಂತಾನೆ ಹೇಳಲಾಗ್ತಿದೆ. ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಬಲಾಢ್ಯವಾಗಿರೋ ಕ್ಷೇತ್ರ ಅಂದ್ರೆ ಅದು ಸದ್ಯದ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ರಾಯ್ ಬರೇಲಿ ಮಾತ್ರ. ಕ್ಷೇತ್ರದ ವ್ಯಾಪ್ತಿಯ ಬಚ್ಚರವಾನ್, ಉಂಚಹಾರ್, ರಾಯ್ ಬರೇಲಿ ಅಸೆಂಬ್ಲಿಯಲ್ಲಿ ಬಿಜೆಪಿ ಪ್ರಬಲವಾಗಿದ್ರು ಈ ಚುನಾವಣೆಯಲ್ಲಿ ಸ್ವಲ್ಪ ಮಂಕಾದ ಹಾಗೆ ಕಾಣಿಸ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯಲ್ಲಿ ಹಿನ್ನಡೆಯಾಗಬಹುದು ಅಂತ ವೈನಾಡ್ನಲ್ಲೂ ಕೂಡ ರಾಹುಲ್ ಸ್ಪರ್ಧಿಸಿದ್ರು. ಈ ಸಲ ರಾಯ್ ಬರೇಲಿ ಸೇಫ್ ಅನ್ನೋ ಕಾರಣಕ್ಕೆ ರಾಹುಲ್ ಇಲ್ಲಿಂದಲೂ ಕಣಕ್ಕಿಳಿದಿದ್ದಾರೆ. ರಾಯ್ ಬರೇಲಿಯಲ್ಲಿ ದಲಿತ ಮತಗಳು ನಿರ್ಣಾಯಕ ಪಾತ್ರವಾಗಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಎಚ್ ಮುನಿಯಪ್ಪ ಪ್ರಚಾರ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ತಂಡದೊಂದಿಗೆ 2 ಪ್ರಚಾರವನ್ನು ನಡೆಸಿದ್ರು. ಇನ್ನು ಪ್ರಿಯಾಂಕಾ ಗಾಂಧಿ ಅಂತೂ ಅಲ್ಲೇ ಬಿಡಾರ ಹೂಡಿ ಸಹೋದರನ ಪರವಾಗಿ ಕೆಲಸ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಆಂತರಿಕ ಭಿನ್ನ ಮತವೇ ಪಕ್ಷಕ್ಕೆ ರಾಯ್ ಬರೇಲಿಯಲ್ಲಿ ಮುಳುವಾಗೋ ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ರಾಹುಲ್ ಗಾಂಧಿಯವರ ಆತ್ಮವಿಶ್ವಾಸ ಅಂತೂ ಜಾಸ್ತಿನೇ ಕಾಣಿಸ್ತಾ ಇದೆ. ಕೇಂದ್ರದಲ್ಲಿ ಚುಕ್ಕಾಣಿ ಹಿಡಿಯೋದಕ್ಕೆ ಉತ್ತರ ಪ್ರದೇಶದ ಫಲಿತಾಂಶ ನಿರ್ಣಾಯಕ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿರೋ 80 ಲೋಕಸಭಾ ಕ್ಷೇತ್ರಗಳು. ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ 64, ಮಹಾಘಟಬಂಧನ್ 15 ಮತ್ತು ಕಾಂಗ್ರೆಸ್ ಕೇವಲ 1 ಸ್ಥಾನವನ್ನ ಗೆದ್ದುಕೊಂಡಿತ್ತು. ಆದ್ರೆ ಈ ಸಲ ರಾಹುಲ್ ಗಾಂಧಿ ಭಾರೀ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಈ ಸಲ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಇಂಡಿಯಾ ಮೈತ್ರಿಕೂಟ ಮ್ಯಾಜಿಕ್ ಮಾಡುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಮಾತ್ರ ಗೆದ್ದಿತ್ತು. ಈ ಸಲ ಅದು ಬಿಜೆಪಿಗೆ ರಿವರ್ಸ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಅಖಿಲೇಶ್ ಯಾದವ್ ಜೊತೆ ಚುನಾವಣಾ ಸಭೆಯಲ್ಲಿ ಮಾತನಾಡ್ತಾ ಇದ್ದ ರಾಹುಲ್, ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಕೇವಲ 1 ಸ್ಥಾನ ಸಿಗುತ್ತೆ, ಮಿಕ್ಕ ಎಲ್ಲಾ 79 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಜಯ ಸಾಧಿಸುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅಲಹಾಬಾದ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಉಜ್ವಲ್ ರಮಣ್ ಸಿಂಗ್ ಪರ ಮತಯಾಚಿಸಿ ಮಾತನಾಡಿದ ರಾಹುಲ್, ನಮ್ಮ ಮೊದಲ ಸಂಘರ್ಷ ಸಂವಿಧಾನದ ಉಳಿವಿಗಾಗಿ ಬಿಜೆಪಿ ಮತ್ತು ಸಂಘ ಪರಿವಾರದ ನಿರಂತರ ದಾಳಿಯಿಂದ ದೇಶವನ್ನ ರಕ್ಷಿಸಬೇಕಾಗಿದೆ ಅಂತ ರಾಹುಲ್ ಗಾಂಧಿ ಅಭಿಪ್ರಾಯಪಟ್ಟಿದ್ರು. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಗೆಲುವು ಸಿಗೋದು 1 ಕ್ಷೇತ್ರದಲ್ಲಿ ಮಾತ್ರ, ಅದು ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಗೆಲುವನ್ನ ಸಾಧಿಸಬಹುದು, ಮಿಕ್ಕ ಎಲ್ಲಾ ಕಡೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗೆ ಈ ಸಲ ಗೆಲುವು ಸಿಗುತ್ತೆ ಅಂತ ರಾಹುಲ್ ಗಾಂಧಿ ಭವಿಷ್ಯ ನುಡಿದಿದ್ದಾರೆ. ವಾರಣಾಸಿ ಕ್ಷೇತ್ರವನ್ನ ಕ್ಯೋಟೋ ನಗರಕ್ಕೆ ಹೋಲಿಸಿ ಕ್ಯೋಟೋದಲ್ಲಿ ಮೋದಿ ಗೆಲ್ಲಲಿದ್ದಾರೆ ಅಂತ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಯಾಕಂದ್ರೆ ಜಪಾನ್ ದೇಶದ ಕ್ಯೋಟೋ ನಗರದಂತೆ ವಾರಣಾಸಿಯನ್ನ ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ಈ ಹಿಂದೆ ಮೋದಿ ಹೇಳಿದ್ರು.
ಕೊನೆ ಹಂತದ ಚುನಾವಣೆಯಲ್ಲಿ ಅಂದ್ರೆ ಜೂನ್ 1 ವಾರಣಾಸಿ ಕ್ಷೇತ್ರ ಕೂಡ ಇದೆ. ಬಿಜೆಪಿಯಿಂದ ನರೇಂದ್ರ ಮೋದಿ, ಕಾಂಗ್ರೆಸ್ನಿಂದ ಅಜಯ್ ರೈ, ಹಿಂದೂ ಮಹಾಸಭಾದಿಂದ ಹೇಮಂಗಿ ಸಖಿ, ಬಹುಜನ ಸಮಾಜ ಪಕ್ಷದಿಂದ ಅಥರ್ ಜಮಾಲ್ ಲರಿ ಸೇರಿದ ಹಾಗೆ ಅನೇಕ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹಾಗೆಯೇ ಇಂಡಿಯಾ ಒಕ್ಕೂಟದ ಹೆಸರಿನಲ್ಲಿ ವಿಪಕ್ಷಗಳು ಈಗ ಒಂದಾಗಿರುವುದರಿಂದ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋ ಪ್ರಯತ್ನ ಮಾಡ್ತಾ ಇವೆ. ಅದಕ್ಕೆ ತಕ್ಕ ಹಾಗೆ ಈಗ ರಾಹುಲ್ ಗಾಂಧಿ ಹೋದ ಕಡೆಯೆಲ್ಲ ಹೆಚ್ಚಿನ ಜನ ಸೇರ್ತಾ ಇರೋದು ಕಾಂಗ್ರೆಸ್ ಇಂಡಿಯಾ ಒಕ್ಕೂಟದ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡಿದೆ. ಮೊನ್ನೆಯಷ್ಟೇ ಉತ್ತರ ಪ್ರದೇಶದಲ್ಲಿ ನೆರೆದ ಜನಸ್ತೋಮ ನೋಡಿದ್ರೆ ಬಿಜೆಪಿಗೂ ಕೂಡ ಇದರಿಂದ ಆತಂಕ ಶುರುವಾಗಿರೋದು ಸತ್ಯ. ಈ ಸಲ 400 ಅಧಿಕ ಸ್ಥಾನಗಳಲ್ಲಿ ಗೆಲ್ಲೋ ಕನಸು ಕಾಣ್ತಾ ಇದ್ದ ಬಿಜೆಪಿಗೆ ಅದು ಸುಲಭ ಅಲ್ಲ ಅಂತ ಅನಿಸೋದಕ್ಕೆ ಶುರುವಾಗಿದೆ. ನರೇಂದ್ರ ಮೋದಿಯವರ ಜನಪ್ರಿಯತೆ ಕಮ್ಮಿ ಆಯ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಈ ಆತ್ಮವಿಶ್ವಾಸದಿಂದಾನೇ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಕೇವಲ 1 ಸ್ಥಾನ ಸಿಗುತ್ತೆ, ಮಿಕ್ಕ 79 ಕ್ಷೇತ್ರಗಳಲ್ಲೂ ಇಂಡಿಯಾ ಮೈತ್ರಿಕೂಟ ಗೆಲುವು ಸಾಧಿಸುತ್ತೆ ಅಂತ ಹೇಳ್ತಾ ಇರೋದು. ಒಟ್ಟಿನಲ್ಲಿ ರಾಯ್ಬರೇಲಿಯಲ್ಲಿ ಗೆಲುವು ನನ್ನದೇ ಅನ್ನೋ ಆತ್ಮವಿಶ್ವಾಸ ರಾಹುಲ್ ಗಾಂಧಿಗಿದೆ. ಈ ಕಾರಣಕ್ಕಾಗಿ ಇಂತಹ ಮಾತುಗಳನ್ನಾಡ್ತಾ ಇದ್ದಾರೆ. ಆದ್ರೆ ಈ ತರದ ಆತ್ಮವಿಶ್ವಾಸ ಜೂನ್ 4 ನಂತರ ಏನಾಗುತ್ತೆ? ನಿಜಕ್ಕೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತಾ? ಬ್ಯಾಂಕ್ ಅಕೌಂಟ್ ಮೇ ಟಕಾಟಕ್ 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 ಪೈಸಾ ಡಾಲೆಗೆ ನರೇಂದ್ರ ಮೋದಿ ಅಪ್ನೆ ಭಾಷಣ ಮೇ ಕಹತೆ ಟಕಾಟಕ್ 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 ಟಕಾಟಕ್. ಆಪ್ ಮುಜೆ ಬತಾವ್ ಕ್ಯಾ ಬುಲ್ವಾನಾ ಹೈ ನರೇಂದ್ರ ಮೋದಿ ಸೇ, ಮೇ ಕಲ್ ಬುಲ್ವಾ ದೇತಾ ಹೂನ್, ದೋ ಮಿನಟ್ ಲಗೆಂಗೆ. ಔರ್ ಅಗರ್ ಕುಚ್ ನಹೀ ಬುಲ್ವಾನಾ ಹೈ ವೋ ಭೀ ಬತಾ ದೋ. ನರೇಂದ್ರ ಮೋದಿ ಹಾರ್ ಎಕ್ಸೆಪ್ಟ್ ಕರ್ ರಹೆ ಹೈ, ಜೈಸೆ ಜೈಸೆ ಕಹತೆ ನಾ ಗುಡ್ ಬಾಯ್, ಬಸ್ ಹೋ ಗಯಿ ಗುಡ್ ಬಾಯ್ ನರೇಂದ್ರ ಮೋದಿ ಜೀ ಕಿ. ಮೈ ಆಪ್ಕೋ ಲಿಖ್ ಕೆ ದೇ ರಹಾ ಹೂನ್, 4 June ನರೇಂದ್ರ ಮೋದಿ ಹಿಂದೂಸ್ತಾನ್ ಕೆ ಪ್ರಧಾನಮಂತ್ರಿ ನಹೀ ರಹೆಂಗೆ. ಔರ್ ಇಸ್ಕಾ ಭಾಯಿ ಔರ್ ಬಹನೋ ಕಾರಣ ಹೈ, ಯೇ ಐಸೆ ಹಿ ನಹೀ ಹುವಾ. ನರೇಂದ್ರ ಮೋದಿ ಜೀ ನೆ ಹಿಂದೂಸ್ತಾನ್ ಕೆ ಗರೀಬ್ ಲೋಗೋ ಕಾ ಅಪಮಾನ್ ಕಿಯಾ ಹೈ, 22 ಲೋಗೋ ಕಾ 16 lakh ಕರೋಡ್ ರುಪಿಯಾ ಉನ್ಹೋನೆ ಕರ್ಜಾ ಮಾಫ್ ಕಿಯಾ. ಭಾಯಿ ಔರ್ ಬಹನೋ, 24 ಕಾ ಮನ್ರೇಗಾ ಕಾ ಪೈಸಾ ನರೇಂದ್ರ ಮೋದಿ ನೆ 22 ಲೋಗೋ ಕೋ ದಿಯಾ. ಯುಪಿಎ ಕಿ ಸರ್ಕಾರ ಥಿ, ಹಮ್ನೆ ಹಿಂದೂಸ್ತಾನ್ ಕೆ ಸಬ್ ಕಿಸಾನೋ ಕಾ ಕರ್ಜಾ ಮಾಫ್ ಕಿಯಾ ಥಾ. ಅಗರ್ ಆಪ್ ಉತ್ನಾ ಹಿ ಪೈಸಾ 24 ಬಾರ್ ಕಿಸಾನೋ ಕಾ ಕರ್ಜಾ ಮಾಫ್ ಕರೋ, ಉತ್ನಾ ಪೈಸಾ ನರೇಂದ್ರ ಮೋದಿ ನೆ 22 ಲೋಗೋ ಕೋ ದಿಯಾ. ಪ್ರಧಾನಿ ಮೋದಿ, ಯೋಗಿ ಆದಿತ್ಯನಾಥ್ ಸೇರಿದ ಹಾಗೆ ಅನೇಕ ಘಟಾನುಘಟಿಗಳು ರ್ಯಾಲಿಯನ್ನ ನಡೆಸಿ, ಸಮಾವೇಶಗಳನ್ನ ನಡೆಸಿ, ತಮ್ಮ ಭಾಷಣದ ಮೂಲಕ ಜನರ ಗಮನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ, ಉಲ್ಟಾ ಹೊಡೆಯುತ್ತಾ, ಕಾದು ನೋಡೋಣ. ಸುನಾ ಹೈ ಬಿಜೆಪಿ ಕಾ ಜೋ ಪ್ರತ್ಯಾಶಿ ಹೈ ವೋ ಭೂ ಮಾಫಿಯಾ ಹೈ. और बहुत बताओ, बहुत धोखेबाज है कि नहीं है? अब मैं अपने कांग्रेस पार्टी के कार्यकर्ताओं से पूछूंगा, बताओ आपको धोखा दिया कि नहीं दिया? समाजवादियों, आपको धोखा दिया कि नहीं दिया? ये जो समय समय पर बुलडोजर लेकर के चलते थे, बताओ अपने बोट का बुलडोजर चलवाओगे कि नहीं चलाओगे? और अगर आपको बूथ पे रोके तो रुक तो नहीं जाओगे? ये रायबरेली वाले हैं, बूथ का रास्ता ढूंढ लोगे कि नहीं ढूंढ लोगे? ऐसा तो नहीं कि अगर आपको रोके तो आप रुक जाओ? इनको अपना बूथ तो नहीं लूटने दोगे? इसलिए हराओ ऐसे भू माफिया को और धोखेबाज को, बताओ धोखा दिया कि नहीं दिया? सुनने में आया है कि हमारा दूसरा धोखेबाज भी यूं ही चला गया है.
और ये जो अभी अभी गया है धोखेबाज, उसकी खासियत है, जो अभी अभी धोखेबाज गया उसकी एक बहुत अच्छी खासियत है कि वो जहां जाता है वहीं गड्ढा खोदता है। इसलिए सावधान हो के नहीं हो, आपके एक वोट से, आपके एक वोट से, लाखों वोट से तो राहुल गांधी जी जीतेंगे ही जीतेंगे, लेकिन इन धोखेबाजों से भी हिसाब किताब होगा। मैंने सुना है कि कोई धोखेबाज जो समाजवादियों को धोखा देकर के अपने घर पर दो नंबर वाले नेता को बुलाया था,